ಇವರಿಗೆ ಬೆಂಗಳೂರಲ್ಲಿ ಉದ್ಯಮಕ್ಕೆ ಅವಕಾಶ ಬೇಕು, ಹೈಟೆಕ್ ಸಿಟಿಯ ಎಲ್ಲ ಸೌಕರ್ಯಗಳು ಕೂಡ ಬೇಕೇ ಬೇಕು. ಆದ್ರೆ ಇಲ್ಲಿನ ನಿಯಮಗಳನ್ನ ಮಾತ್ರ ಫಾಲೋ ಮಾಡೋದಿಲ್ಲ. ಇವರಿಗೆಲ್ಲ ಬೆಂಗಳೂರಲ್ಲಿ ಅವರವರ ಉದ್ಯಮವನ್ನ ನಡೆಸೋದಕ್ಕೆ ಒಂದು ಅವಕಾಶ ಬೇಕು, ಇಲ್ಲಿನ ಜಾಗ ಬೇಕು, ಹಾಗೆ ಹೈಟೆಕ್ ಸಿಟಿಯಾಗೆಲ್ಲ ಸೌಕರ್ಯಗಳು ಬೇಕೇ ಬೇಕು. ಆದ್ರೆ ಈ ಸಿಟಿಯ ಯಾವುದೇ ನಿಯಮಗಳನ್ನ ಮಾತ್ರ ಫಾಲೋ ಮಾಡೋದಿಲ್ಲ. ಕೋಟಿ ಕೋಟಿ ವ್ಯವಹಾರ ಮಾಡೋ ದೊಡ್ಡವರ ಕತೆ ಇದು. ಕಸ ತ್ಯಾಜ್ಯ ವಿಂಗಡಣೆಯಲ್ಲಿ ಪ್ರತಿಷ್ಠಿತರ ಅಸಡ್ಡೆ ಎಷ್ಟು ಮಟ್ಟಿಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಲಕ್ಷ ಲಕ್ಷ ದಂಡ ಹಾಕಿದ್ದಾರೆ ಘನತ್ಯಾಜ್ಯ ನಿರ್ವಹಣೆ ವಿಭಾಗದವರು. ದಂಡ ಹಾಕಿದ್ರು, ಪಾವತಿ ಮಾಡಿಲ್ಲ ಪ್ರತಿಷ್ಠಿತ ಆಸ್ಪತ್ರೆ ಹೋಟೆಲ್ನವರು. ಕಳೆದ 5 ತಿಂಗಳಿಂದ ಬರೋಬ್ಬರಿ 19.56 ಲಕ್ಷ ದಂಡ ಹಾಕಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಸಚಿವರು ಪಾಲಿಕೆ ಸದಸ್ಯರ ಮೂಲಕ ಅಧಿಕಾರಿಗಳಿಗೆ ಒತ್ತಡವನ್ನ ಹೇರಲಾಗ್ತಿದೆ ಅನ್ನುವಂತ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಎಸ್, ಇಲ್ಲಿನ ಜಾಗ ಬೇಕು, ಇಲ್ಲಿನ ಒಂದು ವ್ಯವಸ್ಥೆಗಳನ್ನ ಫಾಲೋ ಮಾಡಬೇಕು ಅಂದ್ರೆ ಅದು ಇವ್ರು ಯಾರ ಕೈಲೂ ಸಾಧ್ಯವಾಗೋದಿಲ್ವಾ? ಹಾಗಾದ್ರೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಸಂಸ್ಥೆಗಳೇ ಈ ಒಂದು ತಪ್ಪನ್ನ ಮಾಡ್ತಾ ಇದೆ, ಪದೇ ಪದೇ ತಪ್ಪು ಅಂತ ಗೊತ್ತಿದ್ರು ಕೂಡ ಅದನ್ನೇ ಮುಂದುವರೆಸಿದೆ. ಇನ್ನು ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಗಣೇಶ್, ಹಾಗಾದ್ರೆ ನೋಟಿಸ್ ಕೊಟ್ಟರು ಕೂಡ, ಫೈನ್ ಹಾಕಿದ್ರು ಕೂಡ ರಿಯಾಕ್ಟೇ ಮಾಡ್ತಾ ಇಲ್ಲ ಅಂದ್ರೆ ಯಾರ ಇನ್ಫ್ಲೂಯೆನ್ಸ್ ನಡೀತಿದೆ ಇಲ್ಲಿ? ಅಂಕಿತ, ಖಂಡಿತವಾಗ್ಲೂ ಬೆಂಗಳೂರಿನ ಜಾಗ ಬೇಕು, ಇಲ್ಲಿನ ವಾತಾವರಣ ಬೇಕು, ಹಾಗೇನೆ ಮೂಲಭೂತ ಸೌಕರ್ಯಗಳು ಬೇಕು, ಹಾಗೇನೆ ಬಿಸ್ನೆಸ್ ಕೂಡ ಇಲ್ಲಿನ ಜನರಿಂದಲೇ ಅವರಿಗೆ ಆಗ್ಬೇಕಾಗತ್ತೆ. ಯಾಕಂದ್ರೆ ಪ್ರಮುಖವಾಗಿ ಪ್ರತಿಷ್ಠಿತ ಉದ್ಯಮಗಳು, ಈಗ ನಾವು ನೋಡಿದ್ರೆ ಮಣಿಪಾಲ್ ಹಾಸ್ಪಿಟಲ್ ನೋಡ್ಬೋದು ಜಯನಗರದಲ್ಲಿ, ಹಾಗೇನೆ ಮೆಡಿಕೇರ್ ನಾವು ನೋಡ್ತೀವಿ, ಹಾಗೇನೆ ಪಿಜ್ಜಾ ಹಟ್ ಅಂತಂದ್ರೆ ಡಾಮಿನೋಸ್ ಪಿಜ್ಜಾ ಹಟ್ ಅನ್ನ ನಾವು ನೋಡ್ತೀವಿ, ಹಾಗೇನೆ ಎಂಪೈರ್ ಹೋಟೆಲ್ ಇಂತಹ ಒಂದು ಇಷ್ಟು ಹೋಟೆಲ್ ರೆಸ್ಟೋರೆಂಟ್, ಹಾಗೇನೆ ಪ್ರತಿಷ್ಠಿತ ಆಸ್ಪತ್ರೆ. ಇವರು ಒಂದ್ ರೀತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟದ ಅಂದ್ರೆ ಹಸಿ ಕಸ ಮತ್ತೆ ಒಣ ಕಸವನ್ನ ಬೇರ್ಪಡೆ ಮಾಡಬೇಕು, ಅದಕ್ಕೆ ಅದರಲ್ಲೂ ಕೂಡ ಹಾಸ್ಪಿಟಲೈಸ್ ಹಾಗೂ ರೆಸ್ಟೋರೆಂಟ್ ನಲ್ಲಿ ಕೆಲವೊಂದಿಷ್ಟು ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡಕ್ ಮಾತ್ರ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿನ ಉದ್ಯಮ ಬೇಕಾಗುತ್ತೆ, ಉದ್ಯಮ ಮಾಡ್ಲಿಕ್ಕೆ ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳಕ್ ಇಲ್ಲಿನ ಜನರ ಒಂದು ಸೌಕರ್ಯಗಳು ಅಥವಾ ಜನರಿಂದ ಸಿಗುವ ಸೌಕರ್ಯಗಳು ಬೇಕು, ಆದ್ರೆ ಇಲ್ಲಿನ ರೂಲ್ಸ್ ಅನ್ನ ಬೇಡ ಅನ್ನುವಂಥದ್ದು. ಈ ಬಗ್ಗೆ ಪಾಲಿಕೆ ಕೂಡ ಸಾಕಷ್ಟು ಬಾರಿ ನೋಟಿಸ್ ಕೂಡ ನೀಡಿದೆ. ಕಡೆ 5 ತಿಂಗಳಲ್ಲಿ ಪ್ರಮುಖವಾಗಿ ನಗರದ ಪ್ರತಿಷ್ಠಿತ ಉದ್ಯಮಿದಾರರು ಏನಂತಂದ್ರೆ ದಂಡವನ್ನು ಕೂಡ ಹಾಕಿದ್ರು ಕೂಡ ಅದಕ್ಕೆ ಡೋಂಟ್ ಕೇರ್ ಅಂತಿದ್ದಾರೆ. ಈ ಪ್ರತಿಷ್ಠಿತ ಉದ್ಯಮಗಳಿಗೆ 1,00,000, 2,50,000, ಹೀಗೆ ಬರೋಬ್ಬರಿ 34 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 19 ಲಕ್ಷವನ್ನ ದಂಡ ಹಾಕಿದ್ದಾರೆ. ಆದ್ರೆ ಅವರು 1 ರೂಪಾಯಿ ಕೂಡ ಇನ್ನೂ ಕೂಡ ಕಟ್ಟದೇನೆ ಪಾಲಿಕೆ ಅಧಿಕಾರಿಗಳಿಗೆ ಒಂದ್ ರೀತಿಯಲ್ಲಿ ಒತ್ತಡವನ್ನು ಹಾಕುವಂತದ್ದು ಸಂಬಂಧಪಟ್ಟ ಸಚಿವರುಗಳಿಂದ, ಹಾಗೇನೆ ಸ್ಥಳೀಯ ರಾಜಕಾರಣಿಗಳಿಂದ, ಪ್ರತಿಷ್ಠಿತ ವ್ಯಕ್ತಿಗಳಿಂದ ಏನು ಒತ್ತಡವನ್ನು ಹಾಕುವಂತ ಪ್ರಕ್ರಿಯೆ ಮಾಡ್ತಾ ಇದ್ರು ಹೊರತು ಆದ್ರೆ ದಂಡವನ್ನು ಪಾವತಿಸುವಂತದಾಗ್ಲಿ ಅಥವಾ ಮುಂದೆ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಿಯಮವನ್ನ ಪಾಲಿಸೋದಾಗ್ಲಿ ಆ ಪ್ರಕ್ರಿಯೆ ಕೂಡ ಮಾಡ್ತಾ ಇಲ್ಲ ಅಂತ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗಿರುವಂತದ್ದು. ಬೆಂಗಳೂರು ಸಿಟಿ ಅಂದ್ರೆ ಗಾರ್ಬೇಜ್ ಸಿಟಿ ಅನ್ನುವಂತ ಒಂದು ಟ್ಯಾಗ್ ಲೈನ್ ಈಗ ಆಲ್ರೆಡಿ ಸಿಕ್ಕಾಗಿದೆ. ಹಿಂಗ ಅಲ್ಲಿರುವಂತ ಒಂದು ಪ್ರತಿಷ್ಠಿತ ಸ್ಥಾನದಲ್ಲಿ ಇರೋರೇ ಜವಾಬ್ದಾರಿ ಮರೆತು ವರ್ತನೆ ಮಾಡಿದ್ರೆ ಹಾಗಾದ್ರೆ ಇದೆಲ್ಲವೂ ಸರಿಯಾಗೋದು ಹೇಗೆ ಅಂತ? ಅಲ್ಲ, ಖಂಡಿತ ಇದು ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ನಾವು ನೋಡ್ಬೋದು ಕತ್ರಿಗುಪ್ಪೆಯಲ್ಲಿ ಇರುವಂತಹ ಒಂದು ಬಿಗ್ ಬಜಾರ್ ಏನಿದೆ, ಹಾಗೇನೆ ಪ್ರತಿಷ್ಠಿತ ಆಸ್ಪತ್ರೆಗಳೇನಿದೆ, ಅವು ಒಂದ್ ರೀತಿಯಲ್ಲಿ ಅವ್ರಿಗೆ ಅಂತ ಒಂದಿಷ್ಟು ನಿಯಮಗಳು ಇರ್ತವೆ. ಹಸಿ ಕಸವನ್ನ ಬೇರ್ಪಡೆ ಮಾಡುವಂಥದ್ದು, ಒಣ ಕಸವನ್ನು ಬೇರ್ಪಡೆ ಮಾಡುವಂಥದ್ದು, ಅಲ್ಲದೇನೆ ಈ ಆಸ್ಪತ್ರೆ ಸಂಬಂಧಪಟ್ಟಾಗೆ ಏನು ಮೆಡಿ ವೇಸ್ಟ್ ಗಳು ಏನಿರ್ತವೆ ಅಂತಂದ್ರೆ ಸಿರಂಜಿ, ಹಾಗೇನೆ ಬೇರೆ ಬೇರೆ ಒಂದು ವೇಸ್ಟ್ ಗಳು, ಅದನ್ನ ಅದಕ್ಕೆ ಆತ ಒಂದಿಷ್ಟು ನಿಯಮಗಳನ್ನ ಮಾಡಿದ್ರೆ ಅದೇ ರೀತಿಯ ಸೆಗ್ರಿಗೇಷನ್ ಕೂಡ ಮಾಡಿ ಪೌರ ಕಾರ್ಮಿಕರಿಗೆ ನೀಡಬೇಕಾಗತ್ತೆ. ಆದ್ರೆ ಅದನ್ನ ಮಾಡದೇ ರೀತಿಯಲ್ಲಿ, ಅದು ಒಂದ್ ರೀತಿಯಲ್ಲಿ ಎಲ್ಲೋ ಮಾಡದೆ ಅದನ್ನ ಉಳಿಸ್ಕೊಂಡು ಬೇಕಾಬಿಟ್ಟಿ ಒಂದ್ ರೀತಿಯಲ್ಲಿ ನಿಯಮವನ್ನ ಪಾಲನೆ ಮಾಡುವಂತದ್ದು ಕಂಡು ಬರುತ್ತೆ. ಒಟ್ಟಾರೆ ಅಂತಂದ್ರೆ ಈ ಒಂದು ಪ್ರಸ್ತುತ ಉದ್ಯಮಗಳಿಂದಲೇ ಒಂದ್ ರೀತಿಯಲ್ಲಿ ನಿಯಮಗಳನ್ನ ಪಾಲನೆ ಆಗದೆ ಜನರನ್ನು ಸ್ವಚ್ಛತೆ ಬಗ್ಗೆ ಮಾತನಾಡುವಂತಹ ಪ್ರಕ್ರಿಯೆ ಎಷ್ಟು ಮಟ್ಟ ಸರಿ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಓಕೆ, ಧನ್ಯವಾದ ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ.